ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲರೂ ಮನೆಯಲ್ಲೂ ಪಿತೃಪಕ್ಷನ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಬ್ಬ ಚೆನ್ನಾಗಾಗಿದೆ ಓಪ್ಫುಲ್ಲಿ ಎಲ್ಲರೂ ಹಬ್ಬನ ತುಂಬ ಚಲೋ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ತಪ್ಪದೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ಹಬ್ಬ ಮುಗ್ದಿದೆ ನೆಕ್ಸ್ಟ್ ಡೇ ಅಂದರೆ ನವರಾತ್ರಿಗೆ ನಾವು ಮನೇನ ಅಥವಾ ನಮ್ಮ ನಾವು ಹೇಗೆ ಒಂದು ಸಿದ್ಧತೆನ ಮಾಡ್ಕೋಬೇಕು ನವರಾತ್ರಿ ಹಬ್ಬಕ್ಕೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಪಿತೃಪಕ್ಷ ಇವತ್ತು ಮುಗ್ದಿದೆ ಅಂದಾಗ ನೆಕ್ಸ್ಟ್ ಡೇ ಮನೆಯಲ್ಲಿ ನಾವು ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಇವತ್ತು ಪಿತೃಪಕ್ಷ ಎಲ್ಲ ಕಂಪ್ಲೀಟ್ ಆಗಿದೆ ಒಂದು ಎಡೆ ಗಿಡೆ ಎಲ್ಲ ಪೂಜೆ ಎಲ್ಲ ಕ್ಲಿಯರ್ ಆಯಿತು ಅಂದಾಗ ನೆಕ್ಸ್ಟ್ ಡೇ ನೀವು ಕಂಪ್ಲೀಟಾಗಿ ಮನೇನ ಕ್ಲೀನ್ ಮಾಡಬೇಕಾಗತ್ತೆ ಅಂದರೆ ನಾವು ಯಾವ ಒಂದು ಪಿತೃಗಳ ಆಗಮನಕ್ಕೋಸ್ಕರ ನಾವು ಒಂದು ದೇವ್ರನ್ನ ಒಂದು ಬದಿಗೆ ಇಟ್ಟು ನಾವು ಒಂದು ಹಬ್ಬನ ಮಾಡಿದ್ವಿ ಅದೇ ರೀತಿ ಪಿತೃಪಕ್ಷ ಒಂದು ಕ್ಲಿಯರಾಗಿ ನಾವು ಮಾಡಿದ್ದೀವಿ ಅಂತ ಅಂದಾದಮೇಲೆ ನೆಕ್ಸ್ಟ್ ನಾವು ಮತ್ತೆ ಒಂದು ಪಾಸಿಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಪದ್ಧತಿಗಳನ್ನ ನಾವು ಮತ್ತೆ ನಾವು ಫಾಲೋ ಮಾಡಬೇಕಾಗತ್ತೆ ಪಿತೃಪಕ್ಷ ಆಯಿತು ಈಗ ಆಲ್ರೆಡಿ ಸುಮಾರು ಒಂದು ಒಂದು ವಾರ ದಿನದಿಂದ ಈ ಒಂದು ಹಬ್ಬಕ್ಕೋಸ್ಕರನೇ ಆಲ್ರೆಡಿ ಕೆಲಸ ಮಾಡಿ ಸುಸ್ತಾಗಿದೆ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡೋಕೆ ಹೋಗ್ಬಿಡಿ ನಾವು ಒಂದು ದಿನ ಒಂದು ಪಿತೃಪಕ್ಷದ ಒಂದು ದಿನ ಮಟ್ಟಿಗೆ ಕಂಪ್ಲೀಟಾಗಿ ಮನೆಯಲ್ಲಿ ನಾವು ಒಂದು ದೈವಿಕ ಒಂದು ಕನೆಕ್ಷನ್ನ ಕಟ್ ಮಾಡಿರ್ತೀವಿ ಅಂದರೆ ಒಂದು ಮನೆ ಮುಂದೆ ರಂಗೋಲಿ ಹಾಕೋದಿರೋದಿಲ್ಲ ಅವತ್ತೊಂದು ದಿನ ದೇವ್ರ ಪೂಜೆ ಮಾಡಿರೋದಿಲ್ಲ ಸೊ ಕಂಪ್ಲೀಟಾಗಿ ನಾವು ಒಂದು ಪಿತೃಗಳ ಒಂದು ಆಗಮನಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅದೇ ರೀತಿ ನೆಕ್ಸ್ಟ್ ಡೇ ನಾವು ತಪ್ಪದೆ ಒಂದು ಬಂಧನ ಅಂದರೆ ಒಂದು ರಕ್ಷಾ ಕವಚನ ಕೂಡ ಮತ್ತೆ ಮನೆಗೆ ನಾವು ನಿರ್ಮಾಣ ಮಾಡಬೇಕಾಗುತ್ತೆ ಹೇಗಪ್ಪ ಅನ್ನೋದಾದರೆ ಮೊದಲನೇದಾಗಿ ಕಂಪ್ಲೀಟಾಗಿ ನೀವು ಹಬ್ಬ ಆದ ನೆಕ್ಸ್ಟೇ ಮನೆಯೆಲ್ಲ ಫುಲ್ ಕಂಪ್ಲೀಟಾಗಿ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಅಂದರೆ ದುಂಬು ಅವಶ್ಯಕತೆ ಇರಲ್ಲ ಯಾಕಂದರೆ ಆಲ್ರೆಡಿ ಅದೆಲ್ಲ ಮಾಡಿರ್ತೀರ ನಾರ್ಮಲಾಗಿ ನೀವು ಡೈಲಿ ಡೇಸಲ್ಲಿ ಹೇಗೆ ಮಾಡ್ತೀರಾ ಅದೇ ಥರ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಮಾಡಬೇಕಾಗತ್ತೆ ಬಟ್ ಮನೆ ಒರೆಸುವಾಗ ತಪ್ಪದೆ ಇದೊಂದು ಕೆಲಸನ ನೀವು ಮಾಡಿ ಏನಪ್ಪ ಅಂದರೆ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅರ್ಶಿನ ನೀವು ಹಾಕ್ಕೊಂಡು ಮನೇನ ಒರೆಸ್ಬೇಕಾಗತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಅಂತ ಹೇಳೋಕ್ಕಾಗಲ್ಲ ಬಟ್ ನಾವು ಪಿತೃಪಕ್ಷ ದಿನ ನಾವು ಮನೆನ ಹೇಗೆ ಓಪನ್ ಇಟ್ಟಿರ್ತೀವಿ ರಂಗೋಲಿ ಎಲ್ಲ ಹಾಕದೆ ಒಂದು ಪಿತೃಗಳು ಮನೆಗೆ ಬಂದು ಹೋಗಬೇಕು ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ ಆ ಒಂದು ನಂಬಿಕೆಯ ಪ್ರಕಾರ ನಾವು ಮನೆಯಲ್ಲಿ ಒಂದು ಕೆಲವು ನೆಗೆಟಿವ್ ಎನರ್ಜಿಗಳನ್ನ ಕಳಿಯೋಕ್ಕೋಸ್ಕರ ನಾವು ಮತ್ತೆ ನೀವು ನೆಕ್ಸ್ಟ್ ಡೇ ಸ್ವಲ್ಪ ಉಪ್ಪು ಮತ್ತು ಅಶ್ನ ಹಾಕ್ಕೊಂಡು ಮನೆಯ ಕಂಪ್ಲೀಟಾಗಿ ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು ಯಾರೆಲ್ಲ ಪಿತೃಪಕ್ಷ ಮಾಡಿರ್ತೀರ ಅಥವಾ ಪಿತೃಪಕ್ಷ ಇದ್ದವರು ಕೂಡ ಈ ಒಂದು ಮಹಾಲಯ ಅಮಾವಾಸ್ಯೆ ಕಳೆದ ನೆಕ್ಸ್ಟ್ ಡೇ ದಿನ ತಪ್ಪದೆ ಒಂದು ನೀರಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಅರ್ಶನದ ಪುಡಿ ಹಾಕ್ಕೊಂಡು ಮನೇನ ಕಂಪ್ಲೀಟಾಗಿ ವಾ ವಾಶ್ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ ಮತ್ತು ನವರಾತ್ರಿಗೆ ನಾವು ಒಂದು ಮನೇನ ಸಿದ್ಧತೆ ಮಾಡಿಕೊಂಡಾಗ ಆಗುತ್ತೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ತಪ್ಪದೆ ಮನೆ ದೇವ್ರ ಮನೆಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳನ್ನು ನೀವು ಮತ್ತೆ ಹುಣ್ಸೆ ಹುಳಿ ಹಾಕೊಂಡು ಇಲ್ಲ ನೀವು ಯಾವ ರೀತಿ ದೇವ್ರ ಸಾಮಾನುಗಳನ್ನ ಕ್ಲೀನ್ ಮಾಡ್ತೀರೋ ಅದೇ ರೀತಿ ನೀವು ದೇವ್ರ ಸಾಮಾನುಗಳು ದೇವ್ರ ಮನೆಯ ಪ್ರತಿಯೊಂದು ವಸ್ತುಗಳನ್ನು ನೀವು ಕ್ಲೀನ್ ಮಾಡಬೇಕಾಗತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪ್ರತಿಯೊಂದು ದೇವ್ರ ಸಾಮಾನುಗಳನ್ನೂ ಕ್ಲೀನ್ ಮಾಡಿ ನೀವು ಅವತ್ತೊಂದು ದಿನ ಎಗೈನು ನೀವು ಯಾವ ರೀತಿ ಎಲ್ಲ ಸಿದ್ಧತೆಗಳನ್ನ ಪೂಜೆಗೆ ಮಾಡ್ಕೊತೀರ ಅದೇ ರೀತಿ ದೇವ್ರ ಪೂಜೆಗೆ ಸಿದ್ಧತೆಗಳ್ನ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಹಾಕಿ ಹೊಸಲುಗೆ ತೋರಣನೋ ಇಲ್ವ ಹೊಸಲು ಪೂಜೆ ಮಾಡಿ ಅರ್ಶನ ಕುಂಕುಮ ಹಾಕಿ ಮತ್ತು ಹೂವನ್ನು ಹಾಕಿ ನೀವು ಕಂಪ್ಲೀಟಾಗಿ ನೆಕ್ಸ್ಟ್ ನೀವು ದೈವಿಕವಾಗಿ ಪೂಜೆನ ಮನೆಯಲ್ಲಿ ಮಾಡೋದು ತುಂಬ ಒಳ್ಳೆಯದ ಸೊ ಇದಿಷ್ಟು ಪಾಯಿಂಟ್ಗಳು ನೀವು ಪಿತೃಪಕ್ಷ ಆದಮೇಲೆ ನೀವು ಕಂಪಲ್ಸರಿ ಮಾಡಬೇಕಾಗುತ್ತೆ ಅದರಲ್ಲೂ ಯಾರು ಮನೇಲಿ ಎಡೆ ಇಕ್ಕಿದ್ದೀರಾ ಅಂಥವರು ಕಮ್ ಮರೀದೇನೆ ನೆಕ್ಸ್ಟ್ ಡೇ ನೀವು ಈ ಒಂದೆಲ್ಲ ಕೆಲಸಗಳನ್ನೂ ಮಾಡಿ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ವಿಷಯ ತುಂಬ ಸಿಂಪಲ್ ಅಂತ ನಿಮಗೆ ಅನಿಸ್ಬೋದು ಬಟ್ ಆದರೆ ಪಿತೃಪಕ್ಷ ಮಾಡಿರೋರು ಅಥವಾ ಪಿತೃಪಕ್ಷ ಮಾಡದೇ ಇರೋರು ಕಂಪಲ್ಸರಿ ಮಹಾಲೆ ಅಮಾವಾಸ್ಯೆ ಆದ ನೆಕ್ಸ್ಟ್ ಡೇ ಮನೆಯಲ್ಲಿ ನೀವು ಒಂದು ವಾಷಿಂಗ್ ಮಾಡೋದು ಇರೋದು ಮನೆ ಕ್ಲೀನ್ ಮಾಡೋದಿರ್ಬೋದು ದೇವ್ರ ಮನೆ ಕ್ಲೀನ್ ಮಾಡೋದಿರಲಿ ತಪ್ಪದೆ ಮರೀದೆ ನೀವು ಒಂದು ಮಾಡಿ ಮತ್ತು ನೀವು ಮನೆಯಲ್ಲಿ ನೀವು ಯಾವ ರೀತಿ ದೈವ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತಿರ್ತೀರಲ್ಲ ಅದೇ ರೀತಿಯಾಗಿ ನೀವು ಪೂಜೆಗಳನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ ಆದ್ರೂ ನಾನು ಹೇಳಿರೋ ಒಂದು ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಒಂದು ಉಪ್ಪಿಂದ ಮಾಡುವಂಥ ಒಂದು ಕೆಲಸದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತೀನಿ ದಯವಿಟ್ಟು ತಪ್ಪದೆ ನೆಕ್ಸ್ಟ್ ವಿಡಿಯೋನು ಚೆಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು